ನಾನು ಬಹಳ ಸಲ ಹೇಳ್ತಿರ್ತೀನಿ, ಜೀವನದಲ್ಲಿ ಏನು ಸಾಧಿಸಬೇಕು, ಬಹಳಷ್ಟು ಜನ ಹುಡುಗರು ನಾನು ಹೇಳ್ತಾ ಇರ್ತೀನಿ, ಸೋಲು ಅಂದ್ರೆ ಬರೀ ಜೀವನದಲ್ಲಿ ಇರಲ್ಲ, ಮನೆಯಲ್ಲಿ ಕಷ್ಟ ಇರುತ್ತೆ, ಕಣ್ಣೀರಿರುತ್ತೆ, ಬಡತನ ಇರುತ್ತೆ, ಏನೋ ಸಾಧಿಸ್ಬೇಕು ಅಂತ ಹೊರಟಾಗ ಮನಸ್ಗೆ ಹುಡುಗಿ ಬಂದು ಕೂತ್ಕೊಂತಾಳೆ, ಅವಳನ್ನ ಮರೆತು ಕೆರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡೋದು ಈ ಜನರೇಷನ್ಗೆ ಅಷ್ಟು ಸುಲಭ ಅಲ್ಲ. ನಾನು ಸಾಚ ಅಂತ ಬಿಲ್ಡಪ್ ಕೊಡ್ತಿಲ್ಲ, ಬಹಳ ಫ್ರಸ್ಟ್ರೇಟ್ ಆದಂಗಿದ್ಯಾ ಗುರು ನೀನು, ಏನ್ ಮಾಡಕ್ಕಾಗಲ್ಲ, ಅದೇ ಜೀವನ ಅಂದ್ರೆ ಅಷ್ಟು. ಈ ಜನರೇಷನ್ ನಾನು ಅದೇ ಹೇಳೋದು, ಇಟ್ಸ್ ನಾಟ್ ಸೋ ಈಸಿ. ನಾನು ಈ ವೇದಿಕೆಯಲ್ಲಿ ಸಾಚ ಅಂತ ಖಂಡಿತವಾಗೂ ಮಾತಾಡ್ತಿಲ್ಲ, ಈ ಫೇಸ್ ನ ದಾಟೋದೇ ತುಂಬಾ ದೊಡ್ಡ ಚಾಲೆಂಜ್ ಒಬ್ಬ ಹುಡುಗನಿಗಾಗ್ಲಿ ಹುಡುಗಿಗಾಗ್ಲಿ. ಒಂದ್ ಏಜಿಗೆ ಬಂದಿದ ತಕ್ಷಣ ಒಬ್ಬರನ್ನ ಮನ್ಸಿಗೆ ಹಾಕೊಂತೀವಿ, ಅವರೇ ಪ್ರಪಂಚ ಅನ್ಕೊಂತೀವಿ. ಅವಳನ್ನ ಮದುವೆ ಆದ್ರೆ ಅಥವಾ ಅವನ ಮದುವೆ ಆದ್ರೆ ಏನ್ ಬೇಕಾದ್ರೂ ಸಾಧಿಸ್ತೀವಿ ಅನ್ಕೊಂತೀವಿ. ಬಟ್ ಆದ್ರೆ ನಾನು ನಮ್ಮ ಮೊನ್ನೆ ಮೋಟಿವೇಶನ್ ಕ್ಲಾಸ್ ಅಲ್ಲಿ ಹೇಳ್ತಿದ್ದೆ, ಜೀವನದಲ್ಲಿ ಕೆರಿಯರ್ ತುಂಬಾ ದೊಡ್ಡದು. ನೀನ್ ಐಶ್ವರ್ಯ ರೈನ ಮದುವೆ ಆದ್ರೂ 6 ತಿಂಗಳಿಗೆ ಅವಳು ಬೇಜಾರಾಗ್ತಾಳಪ್ಪ ಅಂತ ಹೇಳಿದೆ. ನೀನ್ ಕೊಹ್ಲಿನ ಮದುವೆ ಆದ್ರೂ ಅವನು 6 ತಿಂಗಳಿಗೆ ಬೇಜಾರಾಗ್ತಾನೆ. ಐ ಆಮ್ ಸ್ಪೀಕಿಂಗ್ ರಿಯಾಲಿಟಿ. ನಾನು ಈ ಜನರೇಷನ್ ಒಂದು ಮೆಸೇಜ್ ಕೊಡ, ಏನಾಗುತ್ತೆ, ಪ್ರೀತಿಯಲ್ಲಿದ್ದಾಗ ನಮ್ಮ ಕಲ್ಪನೆಗಳು ವಾಸ್ತವಕ್ಕೆ ಬಂದಾಗ ಅವಾಗ ಏನಾಗುತ್ತೆ, ಲವ್ವಲ್ಲಿದ್ದಾಗ ಯಾವಾಗಲೂ ತಿಂಗಳಿಗೊಂದು ಮೀಟು, ಒಂದು ಲಾಂಗ್ ಡ್ರೈವ್, ಸಾಲ ಮಾಡಿ ಒಂದು ಡೈರಿ ಮಿಲ್ಕ್ ಗಿಫ್ಟ್, ಬರ್ತ್ಡೇಗೆ ಒಂದು ಸರ್ಪ್ರೈಸ್ ಗಿಫ್ಟ್, ಇವೆಲ್ಲ ಬಹಳ ಸಖತ್ತಾಗಿರುತ್ತೆ. ಈ ಫೇಸ್ ನ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ನನಗೆ ಲವ್ ಅಂದ್ರೆ ಇಷ್ಟನೇ ಇಲ್ಲಪ್ಪ ಅನ್ನೋರೇ ಜಾಸ್ತಿ ಲವ್ ಮಾಡೋದು. ಜನರಲ್ ಆಗಿ ನಾವೆಲ್ಲೋ ಈ ಡಿಸ್ಟರ್ಬೆನ್ಸ್ಗೆ ಒಳಪಟ್ಟಿರ್ತೀವಿ. ನಾನ್ ಬಹಳ ಸಲ ಜನರೇಷನ್ಗೆ ಹೇಳೋದು ಇಷ್ಟೇ, ಇಂಥ ಮೂವೀಸು ನೋಡಬೇಕು, ಅಲ್ಲೊಂದು ಲೈಫ್ ಲೆಸನ್ ಕಲಿತೀವಿ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಕೆರಿಯರ್ನ ರೂಪಿಸ್ಕೊಂಡು ಅವಳನ್ನು ಮನೆಯವರೆಗೂ ಕರ್ಕೊಂಡು ಹೋಗೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.